ಕರ್ನಾಟಕ ಟಿವಿಗೆ ಸ್ವಾಗತ ನವಗ್ರಹದಲ್ಲಿ ಎರಡನೇ ಗ್ರಹವಾದ ಚಂದ್ರನ ಇನ್ನೊಂದು ಹೆಸರು ಸೋಮ ವಾರದ ಎರಡನೆಯ ದಿನವಾದ ಸೋಮವಾರವನ್ನ ಸೋಮನಿಗಾಗಿ ಅಂದ್ರೆ ಚಂದ್ರನಿಗಾಗಿ ಮೀಸಲಿಡಲಾಗುತ್ತೆ ಚಂದ್ರ ಕರ್ಕರಾಶಿಯ ಅಧಿಪತಿಯಾಗಿದ್ದಾನೆ ನವಗ್ರಹದಲ್ಲಿ ಚಂದ್ರನಿಗೆ ಯಾರು ಶತ್ರುಗಳಿಲ್ಲ ಆದ್ರೆ ಬುಧನಿಗೆ ಚಂದ್ರನೇ ಶತ್ರು ಇನ್ನು ಈ ಚಂದ್ರದೇವ ಯಾರು ಎಂಬ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಚಂದ್ರದೇವನ ಹುಟ್ಟಿನ ಬಗ್ಗೆ ಹಲವು ಕಥೆಗಳಿದೆ ಅವುಗಳಲ್ಲಿ ಮೊದಲನೆಯದನ್ನ ತಿಳಿಯೋಣ ಚಂದ್ರ ಕ್ಷೀರ ಸಾಗರದಲ್ಲಿ ಉದ್ಭವವಾದ ಗ್ರಹವಾಗಿದ್ದು ಇವನ ಹೊಳಪಿನಿಂದ ದೇವತೆಗಳು ಕಣ್ಣು ಕಳೆದುಕೊಳ್ಳುವ ಭಯದಲ್ಲಿದ್ದರು ಆಗ ದೇವತೆಗಳೆಲ್ಲ ಸೇರಿ ಚಂದ್ರನನ್ನ ಬ್ರಹ್ಮಾಂಡಕ್ಕೆ ಕಳುಹಿಸಬೇಕೆಂದು ನಿರ್ಧರಿಸಿದರು ಇನ್ನು ಎರಡನೇ ಕಥೆ ಅನಸೂಯಾ ದೇವಿ ಮತ್ತು ಅತ್ರಿ ಮುನಿಗಳದ್ದು ತ್ರಿಮೂರ್ತಿಗಳು ಸೇರಿ ಅನಸೂಯಾಳ ಪಾತಿವೃತ್ಯವನ್ನ ಪರೀಕ್ಷಿಸಬೇಕೆಂದು ನಿರ್ಧರಿಸಿ ಆಕೆಯ ಮನೆಗೆ ಭೋಜನಕ್ಕೆ ತೆರಳುತ್ತಾರೆ ನೀವು ನಮಗೆ ಭೋಜನ ನೀಡಿ ಸಂತೃಪ್ತರನ್ನಾಗಿ ಮಾಡಬೇಕೆಂದು ಅನಸೂಯಾಳಲ್ಲಿ ಕೇಳುತ್ತಾರೆ ಆಗ ಅನಸೂಯ ಮತ್ತು ಅತ್ರಿಮುನಿಗಳು ತ್ರಿಮೂರ್ತಿಗಳನ್ನ ಬರಮಾಡಿಕೊಳ್ಳುತ್ತಾರೆ ಊಟ ಬಡಿಸುವ ವೇಳೆ ತ್ರಿಮೂರ್ತಿಗಳು ನೀವು ನಮಗೆ ಭೋಜನ ನೀಡುವುದಕ್ಕೂ ಮುನ್ನ ನಮ್ಮದು ಕೆಲ ಷರತ್ತುಗಳಿದೆ ಅವನ್ನು ಈಡೇರಿಸಿದರೆ ಮಾತ್ರ ನಾವು ಸಂತೃಪ್ತಿಗೊಳ್ಳುತ್ತೇವೆಂದು ಹೇಳುತ್ತಾರೆ ಅದಕ್ಕೆ ಒಪ್ಪಿದ ಅನಸೂಯ ಮತ್ತು ಅತ್ರಿ ಮುನಿಗಳು ಷರತ್ತಿನ ಬಗ್ಗೆ ಕೇಳುತ್ತಾರೆ ದೇವಿ ಅನಸೂಯ ನೀನು ವಸ್ತ್ರವನ್ನ ಧರಿಸದೆ ನಮಗೆ ಉಣಬಡಿಸಬೇಕು ಎನ್ನುತ್ತಾರೆ ಆಗ ಅತ್ರಿ ಮುನಿಗಳು ಚಿಂತೆಗೀಡಾಗುತ್ತಾರೆ ಆದ್ರೆ ಅನಸೂಯ ದೇವಿ ಆಗಲಿ ಎಂದು ಹೇಳಿ ತನ್ನ ಶಕ್ತಿಯಿಂದ ತ್ರಿಮೂರ್ತಿಗಳನ್ನ ಬಾಲಕರನ್ನಾಗಿ ಮಾಡುತ್ತಾಳೆ ಮತ್ತು ವಸ್ತ್ರ ಧರಿಸದೆ ಹಾಲುಣಿಸುತ್ತಾಳೆ ಆಗ ನಾರದರು ಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿಗೆ ನಿಮ್ಮ ಪತಿಯರನ್ನು ಮತ್ತೆ ಮೊದಲಿನ ಸ್ಥಿತಿಗೆ ತರುವಂತೆ ಕೇಳಿಕೊಳ್ಳಿ ಇಲ್ಲದಿದ್ದಲ್ಲಿ ತ್ರಿಮೂರ್ತಿಗಳು ಅನಸೂಯಾಳಲ್ಲೇ ಉಳಿಯುತ್ತಾರೆ ಎಂದು ಹೇಳುತ್ತಾರೆ ಆಗ ದೇವಿಯರು ಅನಸೂಯಾಳ ಬಳಿ ಕ್ಷಮೆ ಕೇಳಿ ತ್ರಿಮೂರ್ತಿಗಳನ್ನು ಹಿಂದಿರುಗಿಸುವಂತೆ ಕೇಳುತ್ತಾರೆ ಬಾಲಕರು ತ್ರಿಮೂರ್ತಿಗಳಾಗಿ ಬದಲಾಗುತ್ತಾರೆ ನಂತರ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಅನಸೂಯ ಮತ್ತು ಅತ್ರಿ ಋಷಿಗೆ ಪುತ್ರ ಪ್ರಾಪ್ತಿರಸ್ತು ಎಂದು ವರಸಿಗುತ್ತದೆ ಚಂದ್ರ ದತ್ತಾತ್ರೇಯ ದುರ್ವಾಸ ಎಂಬ ಪುತ್ರರು ಜನಿಸುತ್ತಾರೆ ಇದು ಚಂದ್ರನ ಕುರಿತಾಗಿರುವ ಎರಡನೆಯ ಕತೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ